ನಮಸ್ಕಾರ ಸ್ನೇಹಿತರೆ, ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಸಲಗ ಜೊತೆ ಇಲ್ಲ ಅಗಸ್ತ್ಯ ಜೊತೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ಇವತ್ತು ನಮ್ಮ ಮನೆಯಲ್ಲೇ, ಇವತ್ತೊಂಥರ ಸ್ಪೆಷಲ್ ವಿಡಿಯೋ. ಏನಿರ್ಬೋದು, ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಥವಾ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಗೊಜ್ಜವಲಕ್ಕಿ ಅಂತ. ಸಾಕಾಗಿರುತ್ತೆ, ಒಂಥರ ಅಮೃತ ಅಂತ ಅಂದ್ಕೊಳ್ಳಿ, ಆ ಥರ ಟೇಸ್ಟ್ ಇರುತ್ತೆ. ಇದನ್ನು ಆಲ್ರೆಡಿ ತಿಂದಿರೋರಿಗೆ ಗೊತ್ತಿರುತ್ತೆ ಇದರ ಟೇಸ್ಟ್ ಹೇಗಿರುತ್ತೆ ಅಂತ. ನಮ್ಮ ಮನೆಯಲ್ಲಿ ನಮ್ಮ ಸೇಮ್ ಡಿಟ್ಟು ಹಂಗೆ ಮಾಡ್ತಾರೆ. ನಾನು ಆಲ್ರೆಡಿ ನಮ್ಮಮ್ಮಗೆ ಹೇಳಿದ್ದೀನಿ, ಇವತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ನೀವು ಆ ಥರ ರೆಸಿಪಿನ ತೋರಿಸ್ಲೇಬೇಕು ಅಂತ. ಅದಕ್ಕೆ ಹ್ಞೂ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಇವತ್ತು ನಮ್ಮಮ್ಮನ ಹತ್ರ ಗೊಜ್ಜವಲಕ್ಕಿನ ಹೇಗೆ ಮಾಡೋದು ಅಂತ ಕಲಿಯೋಣ. ನೀವು ನಿಮ್ಮ ಮನೇನ ಟ್ರೈ ಮಾಡಿ. ಅಮ್ಮ, ನಾನು ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀವು ಗೊಜ್ಜವಲಕ್ಕಿ ಮಾಡ್ತೀರಂತ ಹೇಳಿದ್ದೀನಿ. ಗೊಜ್ಜವಲಕ್ಕಿ ಮಾಡೋಕೆ ರೆಡಿನಾ? ರೆಡಿ ಆಗಿದೆ. ಹಾಂ, ಓಕೆ. ಏನೇನು ಮಾಡಬೇಕಮ್ಮ, ಏನೇನು ಸಾಮಗ್ರಿಗಳು ಹೇಳಮ್ಮ? ಅವಲಕ್ಕಿ. ಹಾಂ ಹಾಂ, ಮೊದಲು ಬೇಕಾಗಿರೋದು ಅವಲಕ್ಕಿ ಮತ್ತು ಬೆಲ್ಲ. ಬೆಲ್ಲ, ಹುಣಸೆಹಣ್ಣು. ಹುಣಸೆಹಣ್ಣು, ಮೆಂತ್ಯ. ಮೆಂತ್ಯ, ಜೀರಿಗೆ. ಜೀರಿಗೆ, ಕೊಬ್ಬರಿ. ಕೊಬ್ಬರಿ, ಕಡಲೆಬೀಜ. ಓಕೆ, ಕಡಲೆಬೀಜ. ಸಾಸಿವೆ. ಸಾಸಿವೆ. ಕಡಲೆಬೇಳೆ. ಕಡಲೆಬೇಳೆ. ಉದ್ದಿನಬೇಳೆ. ಉದ್ದಿನಬೇಳೆ. ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು. ಇದು ಹುಳಿ ಸಾರಿನ ಪುಡಿ. ಹುಳಿ ಸಾರಿನ ಪುಡಿ. ಇದೇನು? ಇದು ಹಿಂಗು. 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 ಇಷ್ಟು ಸಾಮಗ್ರಿಗಳು ಬೇಕು. ಇದು ಹೇಳಲಿಲ್ಲ. ಇದು ಹೇಳಿದ್ದಲ್ಲ, ಮೆಣಸಿನಕಾಯಿ. ಹಾಂ, ಮೆಣಸಿನಕಾಯಿ. ಓಕೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು ತಗೋಬೇಕಾ? ಉಪ್ಪು. ರುಚಿಗೆ ಉಪ್ಪು. ಓಕೆ, ಇಷ್ಟೆಲ್ಲ ಬೇಕಾಗುತ್ತೆ ಸಾಮಗ್ರಿಗಳು. ಫಸ್ಟ್ ಏನ್ ಮಾಡ್ತಾ ಇದೀರಾ ಈಗ? ಮೊದಲು ಅವಲಕ್ಕಿನ ಮಿಕ್ಸಿ ಮಾಡ್ಕೋಬೇಕು. ಓಕೆ. ಎಷ್ಟು ತಗೊಂಡಿದ್ರು ಅವಲಕ್ಕಿ? ಅವಲಕ್ಕಿ ಮೂರು ಇಡಿ. ಒಂದು ಒಂದೂವರೆ ಪಾವು. ಎಷ್ಟು ಜನ ಇರ್ತಾರೆ ಅದು ನೋಡ್ಕೊಂಡು ನೋಡಿ ಅದನ್ನ ಅಳ್ತ. ಎಷ್ಟು ರೌಂಡ್ ಮಾಡ್ಕೋಬೇಕು ಮಿಕ್ಸಿ? ರವೆ ರವೆ ಟಪ್ ರವೆ ಐತಲ್ಲ ಆ ಥರ ಆಗಬೇಕು. ಓಕೆ ಓಕೆ, ರವೆ ಥರ ಆಗಬೇಕು. ಓಕೆ. ಸುರ್ಕೊಂಡು ಮತ್ತೆ ಬೆಲ್ಲ ಹುಣಸೆಹಣ್ಣು ಇದ್ರೊಳಗೆ ನೀರೊಳಗೆ ನೆನೆ ಹಾಕೋಬೇಕು. ಬೆಲ್ಲ ಮತ್ತೆ ಹುಣಸೆಹಣ್ಣು ನೀರೊಳಗೆ ನೆನೆ ಹಾಕ್ಬೇಕು. ಇದು ಕರಗಿದ್ಮೇಲೆ ರವೆಗೆ ಅಂದರೆ ಪುಡಿ ಸಾರಿನ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೋಬೇಕು. ಇದೇ ಥರ ಕಲಸಿಟ್ಕೊಂಡು ಹುಣಸೆಹಣ್ಣಿನ ನೀರು ಬೆಲ್ಲ ಇರ್ತಾರಲ್ಲ ಇದ್ರೊಳಗೆ ತೆಳ್ಳಗೆ ಮಾಡಿಬಿಟ್ಟು ಎಲ್ಲ ಕಲಸ್ಬಿಟ್ಟು ಎಲ್ಲ ಪುಡಿ ಇದರ ಮಾಡ್ಕೋಬೇಕು, ನೆನೆ ಹಾಕೋಬೇಕು. ಓಕೆ. ಸೊ ಇದು ಅವಲಕ್ಕಿನ ಮಿಕ್ಸಿ ಮಾಡಿಕೊಂಡು ರವೆ ಥರ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನು ಹಾಕಿದ್ರಿ ನೀವು? ಸಾಂಬಾರು ಪುಡಿ. ಹುಳಿ ಸಾರಿನ ಪುಡಿ ಹಾಕಿದ್ಮೇಲೆ ಇಲ್ಲಿ ನೆನೆ ಹಾಕಕ್ಕೆ ಹಾಕಿರೋಂತಹ ಹುಣಸೆಹಣ್ಣು ಬೆಲ್ಲ ಅದನ್ನು ನೆನೆ ಹಾಕಾದ್ಮೇಲೆ ಈ ನೀರು ಥರ ಬರುತ್ತಲ್ಲ ಇದನ್ನು ಇದ್ರೊಳಗೆ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸಿ ಮಾಡಿದ ಅವಲಕ್ಕಿಗೆ ಕಲಿಸ್ತಾ ಇದ್ದಾರೆ. ಕಲಿಸ್ಬಿಟ್ಟು ನೆನೆ ಹಾಕಾರ ಹಾಕ್ತೀರಾ ಅಥವಾ ಸುಮ್ಮನೆ ಹಂಗೆ ನೆನೆ ಹಾಕೋದು ಅಷ್ಟೇ? ನೆನೆ ಹಾಕಿ ಒಂದು ಸ್ವಲ್ಪ ಹೊತ್ತಿಟ್ಬಿಟ್ಟು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಅದೆಲ್ಲ ನೆನ್ಕೋತದೆ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಹಂಗೆ ಇಟ್ಬಿಡ್ಬೇಕು. ಓಕೆ. ಅಷ್ಟೊತ್ತಿಗೆ ಕೊಬ್ಬರಿಯ ಮಿಕ್ಸಿ ಮಾಡಿ ಇಟ್ಕೋತೀನಿ. ಕೊಬ್ಬರಿನ ಇವಾಗ ಕೊಬ್ಬರಿನ ಮಿಕ್ಸಿ ಮಾಡಿ ಇಟ್ಕೋತೀನಿ. ಅಲ್ಲಿ ತುರ್ದ ಹಾಕ್ಬೋದು. ಓಕೆ. ಅಂತ ಹೋದ್ರೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಡ್ರೈ ಮಾಡ್ಬಿಟ್ಟು ಹಾಕ್ಕೋಬೋದು. ಓಕೆ. ಗ್ರೈಂಡ್ ಮಾಡಿ. ಈಗ ಕೊಬ್ಬರಿನ ನೀವು ಮಿಕ್ಸಿಗೆ ಮಾಡ್ತಾ ಇದ್ದೀರಾ? ಹಾಂ. ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಕು. ಈ ಥರ ಕೊಬ್ಬರಿನೆಲ್ಲ ಇದ್ರೊಳಗೆ ಹಾಕಿದ ಮೇಲೆ ನಾವು ಮಿಕ್ಸಿಗೆ ಹಾಕಬೇಕು. ಓಕೆ, ಆನ್ ಮಾಡಿ. ಬಾಣಲೆ ಒಲೆ ಮೇಲೆ ಇಟ್ಟು ಮೆಂತ್ಯನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮೆಂತ್ಯ ಮತ್ತೆ ಜೀರಿಗೆ. ಜೀರಿಗೆ. ಓಕೆ. ಮೆಂತ್ಯ ಮತ್ತೆ ಜೀರಿಗೆನ ಬಿಸಿ ಮಾಡ್ಕೊಂಡು ಇಟ್ಟಿದ್ರಲ್ಲ ಅದನ್ನ ಇವಾಗ ಏನ್ ಮಾಡ್ಬೇಕಮ್ಮ? ಪೌಡರ್ ಮಾಡ್ಕೋತೀನಿ. ಪೌಡರ್ ಮಾಡ್ಕೋತೀರಾ? ಓಕೆ. ಈಗ ಇದು ಪೌಡರ್ ಮಾಡ್ಕೊಂಡು ಇದನ್ನ ಯಾವ್ದಕ್ಕೆ ಹಾಕ್ತೀರಾ? ಓಕೆ, ಇಲ್ಲಿ ಆಲ್ರೆಡಿ ನೆನೆಯಕ್ಕೆ ಹಾಕಿದ್ವಲ್ಲ ಇದಕ್ಕೆ ಅವ್ರು ಮಿಕ್ಸ್ ಮಾಡ್ತಾರೆ. ಯಾವಾಗ ಮಾಡಬೇಕು ಹೇಳ್ತೀನಿ.
ಅವಲಕ್ಕಿ ನೆನೆ ಅಕ್ಕಿ ಇಟ್ಟಿದ್ದಲ್ಲ ಅದು ಈ ತರ ಪುಡಿ ಪುಡಿಯಾಗಿ ಈ ತರ ಬಂದಾಗ ಈಗ ಮೆಂತೆನು ಜೀರಿಗೆನು ಇದ್ರೊಳಗೆ ಹಾಕ್ಬೋದು. ಎಷ್ಟು ಸ್ಪೂನ್ ಎಣ್ಣೆ ಈಗ? ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಬೇಕು. ಅವರೆಲ್ಲ ಎಕ್ಸ್ಪೀರಿಯನ್ಸ್ ಆಡ ಅದಕ್ಕೆ ಡೈರೆಕ್ಟ್ ಕ್ಯಾನ್ ಇಟ್ಬಿಡ್ತಾರೆ, ನಾವೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಸ್ಪೂನ್ ಹಾಕ್ಬೇಕು. ಅಂದಾಜು ಎಷ್ಟು ಸ್ಪೂನ್ ಹಾಕಬೇಕಾಗುತ್ತೆ? ಹಿಂಗು ಅರ್ಧ ಸ್ಪೂನ್ ಹಿಂಗ ತುಂಬಾ ಡಿಫಿಕಲ್ಟ್ ಅನ್ಕೊಂಡೆ, ಸಖತ್ ಈಸಿ ಇದೆ. ಓಕೆ ಮುಗೀತಾ? ಮುಗಿಯಿತು. ಓಕೆ ಸೂಪರ್. ಓಕೆ ಈಗ ಪ್ಲೇಟ್ಗೆ ಹಾಕೊಂಡು ಬ್ಯಾಟಿಂಗ್ ಮಾಡೋಣ. ಈಗ ಬ್ಯಾಟಿಂಗ್ ಮಾಡೋ ಸಮಯ, ರಿವ್ಯೂನ ನಾನು ಹೇಳ್ತೀನಿ, ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಪ್ರೀತಿಯಿಂದ ಗೊಜ್ಜವಲಕ್ಕಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಗಿದೆ, ಹೇಗೆ ಮಾಡಬೇಕು ಅಂತ ಎಲ್ಲ ರೆಸಿಪಿನೆಲ್ಲ ಹೇಳಿದ್ದಾರೆ. ಸೊ ಹೇಗಿದೆ ಟೇಸ್ಟ್ ಅಂತ ನಾನು ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ. ಸೊ ಮೊದಲನೇದು ಈ ಕಡಲೆ ಬೀಜ ಜೊತೆಗೆ, ನನ್ನ ಫೇವ್ರೇಟ್ ಕಡಲೆ ಬೀಜ, ಸೊ ಕಡಲೆ ಬೀಜ ಜೊತೆಗೆ ಟೇಸ್ಟ್ ಮಾಡೋಣ. ಸ್ವಲ್ಪ ಇದೆ, ಇನ್ನೊಂದು ರೌಂಡ್ ತಿನ್ಬಿಡ್ತೀನಿ. ರೀ ಕಮ್ಮಿ. ನಾನು ಆಲ್ರೆಡಿ ಹೇಳಿದ್ದೆನಲ್ಲ ನಿಮಗೆ, ರಾಘವೇಂದ್ರ ಸ್ವಾಮಿ ಮಠ ಸಾಯಿಬಾಬಾ ದೇವಸ್ಥಾನದ ಪ್ರಸಾದದಲ್ಲಿ ಆ ಪ್ರಸಾದ ಟೇಸ್ಟೇ ಟೇಸ್ಟು, ಅದೇ ಥರನೇ ಇದು ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಈ ಗೊಜ್ಜವಲಕ್ಕಿನಲ್ಲಿ ಏನಂದರೆ ಈ ಕರ್ಬೇವಿನ ಸೊಪ್ಪಿಂದು ಮತ್ತು ಅವರು ಹುಣ್ಸೆಹಣ್ಣು ಹಾಕಿದಾರಲ್ಲ, ಹುಣ್ಸೆಹಣ್ಣು ಫ್ಲೇವರು ಮತ್ತು ಈ ಕಡಲೆ ಬೀಜದು ಎಲ್ಲ ಒಂದು ಮಿಕ್ಸಡ್ಡು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇವತ್ತೆಲ್ಲ ಫುಲ್ ಖಾಲಿ ಮಾಡಿಬಿಟ್ಟು ಲಾಸ್ಟ್ ಬಿಟ್ಕೊಡ್ತೀನಿ. ಸೊ ನಾನಂತೂ ಗೊಜ್ಜವಲಕ್ಕಿನ ಕಂಪ್ಲೀಟ್ ಮಾಡಿ ಆನಂದವಾಯಿತು ಸವಿದು. ಈಗ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ತುಂಬ ಏನು ಡಿಫಿಕಲ್ಟ್ ಇಲ್ಲ, ತುಂಬ ಈಸಿ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.